ಮುಖ್ಯವಾಗಿ ಕೋವಿಡ್ ಕೇರ್ ಸೆಂಟರ್ನ ಒಂದು 20,000 ಬೆಡ್ಡನ್ನು ಒದಗಿಸಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಂದು 13,000-15,000 ಬೆಡ್ಡನ್ನು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಂಖ್ಯೆ ಜಾಸ್ತಿಯಾದಾಗ, ಯಾಕೆಂದರೆ ಹೆಚ್ಚಿನ ಒಂದು 80% ಜನಕ್ಕೆ ಎಸಿಮ್ಟಮ್ಯಾಟಿಕ್ ಇರೋ ಕಾರಣ ಅವರಿಗೆ ಆಸ್ಪತ್ರೆ ಅವಶ್ಯಕತೆ ಇರಲ್ಲ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ವ್ಯವಸ್ಥೆಯನ್ನು ಕೊಟ್ಟು ಮನೆಯಲ್ಲಿ ಪ್ರತ್ಯೇಕವಾಗಿ ವ್ಯವಸ್ಥೆ ಇರಲ್ಲ. ಮೊದಲು ಸಂಖ್ಯೆ ಕಮ್ಮಿ ಇದ್ದಾಗ ಎಲ್ಲರನ್ನೂ ಕೋವಿಡ್ ಕೇರ್ ಸೆಂಟರ್ ಕರ್ಕೊಂಡು ಹೋಗ್ತಿದ್ದು, ತದನಂತರ ಹೋಮ್ ಐಸೋಲೇಷನ್ಗೆ ಅವಕಾಶ ಮಾಡಿಕೊಟ್ಟಾಗ ಮನೆಯಲ್ಲಿ ಎಲ್ಲೆಲ್ಲಿ ವ್ಯವಸ್ಥೆ ಇದೆಯೋ ಅವ್ರ ಮನೆಯಲ್ಲಿ ಹೋಮ್ ಐಸೋಲೇಷನ್ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಅದಾದ ನಂತರ ಕೋವಿಡ್ ಕೇರ್ ಸೆಂಟರಿಗೆ ಹೆಚ್ಚಿನ ಜನ ಹೋಮ್ ಐಸೋಲೇಷನ್ನಲ್ಲೇ ಇರೋದ್ರಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗಿ ಇಲ್ಲದ ಕಾರಣ ಇವತ್ತು BIC ಸೆಂಟರ್ನ ಪ್ರಾರಂಭ ಮಾಡಿದು. ಆ ದಿಕ್ಕಿನಲ್ಲಿ 10,000 ಜನಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಪ್ರಾರಂಭವನ್ನು ಮಾಡಲಾಯಿತು. ಆದರೆ ಅಲ್ಲಿ ಹೆಚ್ಚಿನ ಬೇಡಿಕೆ ಇಲ್ಲದ ಕಾರಣ ಅದನ್ನು ಇವತ್ತು ಮುಚ್ಚುವಂಥ ಕೆಲಸ ಆಗ್ತಿದೆ. ಈಗ ಹೆಚ್ಚಿನ ಜನ ಹೋಮ್ ಐಸೋಲೇಷನಲ್ಲೇ ಇದ್ದಾರೆ. ಹೋಮ್ ಐಸೋಲೇಷನಲ್ಲಿರೋ ಕಾರಣ ಅವರಿಗೆ ಮನೆಯಲ್ಲೇ ಚಿಕಿತ್ಸೆ ತೊಗೊಳ್ಳೋಂಥವ್ರು ಜಾಸ್ತಿ ಜನ ಮಾಡ್ತಿದ್ದಾರೆ, ಮತ್ತು ಆಸ್ಪತ್ರೆಗೂ ಬರೋವಂಥವ್ರು ಹೆಚ್ಚಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಬರೋರ್ಗು ವ್ಯವಸ್ಥೆ ಮಾಡಿಕೊಡುವಂಥದ್ದಾಗ್ತಿದೆ, ಮತ್ತು ಕೋವಿಡ್ ಕೇರ್ ಸೆಂಟರ್ಗೂ ಯಾರು ಬೇಕು ಅಂತಿದ್ದಾರೋ ಅದನ್ನು ಒದಗಿಸುವಂಥ ಕೆಲಸವನ್ನು ಮಾಡುವಂಥದ್ದಾಗ್ತಿದೆ. ಹಾಗಾಗಿ ಎಲ್ಲವನ್ನೂ ಈಗಲೂ ಸೇವೆಗಳಿದೆ, ಅದು ಒದಗಿಸುವಂಥದ್ದಾಗ್ತಿದೆ. ಇಲ್ಲ, ಇದು ಎಲ್ಲ ಒಂದು ಕಡೆ ಮರೆಯೋ ಪ್ರಶ್ನೆನೇ ಇಲ್ಲ. ಮುಖ್ಯವಾಗಿ ಇದು ಸೋಂಕಿನ ಕಾಯಿಲೆ ಆಗಿರೋದ್ರಿಂದ ಮತ್ತು ಆತಂಕನೂ ಹೆಚ್ಚಾಗಿ ಜನರಲ್ಲಿರೋ ಕಾರಣ ಇದನ್ನು ಬಗೆಹರಿಸುವಂಥದ್ದು ಅಥವಾ ಸೇವೆ ಕೊಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ವ್ಯವಸ್ಥೆಗಳನ್ನು ಈಗಾಗಲೇ ನಾವು ಡಿಸೆಂಬರ್ವರೆಗೂ ಭಾಳಷ್ಟು ಆದ್ಯತೆಯಲ್ಲಿ ಎಲ್ಲವನ್ನೂ ಮಾಡಿ ನಡೀತಾ ಇರುವಂಥದ್ದಿದೆ. ರಿಪೋರ್ಟಿಂಗ್ ಸಿಸ್ಟಮ್ನು ಈಗಲೂ ನಡೀತಿದೆ, ಅದನ್ನು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಯಾವುದೇ ಒಂದು ಸಮಾಜ ಸುರಕ್ಷಿತವಾಗಿರಬೇಕು ಅಂದರೆ ವ್ಯವಸ್ಥೆ ಚೆನ್ನಾಗಿರಬೇಕು, ಆರೋಗ್ಯ ಸೇವೆ ಚೆನ್ನಾಗೇ ಇರಲೇಬೇಕು. ಇವತ್ತು ಅಂತಲ್ಲ, ಯಾವತ್ತಿದ್ರೂ ಆರೋಗ್ಯ ಆದ್ಯತೆ ಕೊಡಲಿಲ್ಲ ಅಂದರೆ ಸಮಸ್ಯೆ ಏನಾಗುತ್ತೆ ಅನ್ನೋಂಥದ್ದು ಇವತ್ತಿಗೆಲ್ಲ ನಮಗೆ ಉದಾಹರಣೆಗಳು ಗೊತ್ತಿದೆ. ಹಾಗಾಗಿ ಇನ್ನೊಮ್ಮೆ ಮರುಕಳಿಸುವಂಥದ್ದು ಆಗಬಾರ್ದು. ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ಇವತ್ತು ನೋಡಿರಿ, ವೈದ್ಯರ ವಿಚಾರದಲ್ಲೂ ಅಷ್ಟೇ ಸರ್ಕಾರ ತಕ್ಷಣವೇ ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿರೋದು. ಒಟ್ಟಾರೆ COVID-19 ಆಗಲಿ ಬೇರೆ ಕಾಯಿಲೆನಲ್ಲಾಗಲಿ ಯಾರಿಗೆ ಜನಕ್ಕೆ ಅನನುಕೂಲ ಆಗಬಾರ್ದು ಅಂತ ದೃಷ್ಟಿಯಲ್ಲೇ ಇದನ್ನೆಲ್ಲ ಮಾಡ್ತೇವೆ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.